ಚರ್ಚೆ ಮಾಡಿಸ್ಕೊಂಡಿಲ್ಲ ನಾನು ಹೇಳ್ಕೊತೀನಿ ಬಿಡ್ರಿ ಆದ್ರೆ ಆಮೇಲೆ ನಾ ಮಾಡಿಸ್ಕೊಡೋದು ಡಿಫ್ರೆಂಟ್ ಅದು ಯಾಕಂದ್ರೆ ಇಲ್ಲಿವರೆಗೆ ನೀವೆಲ್ಲ ಕಲಾವಿದರು ಪರಿಚಯ ಮಾಡಿಸಿರಿ ಅದು ನಿಮ್ಮ ಧರ್ಮ ಹೌದ್ರ ಈಗ ನಾ ನಿಮ್ಮನ್ನು ಪರಿಚಯ ಮಾಡಿಸ್ಕೊಡತ್ನಿ ಅದು ನನ್ನ ಧರ್ಮ ಮುಂದೆ ಏನೈತೋ ಅದು ನನ್ನ ಕರ್ಮ ನಮ್ಮ ಗೋಪಾಲ್ ಈ ಜಿಗರಿ ಮೊಂಬರಿಗೆ ಬರಲಿ ಜೋರಾದ ಚಪ್ಪಾಳೆ ಎಲ್ಲಂದ್ರೆ ಈ ಒಂದು ಕಲಾಸಿಂಚನ ಕಲಾತಂಡದಲ್ಲಿ ಒಂದು ಸ್ಫೂರ್ತಿಯಾಗಿ ನಿಂತು ಈ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ದಿವಸಕ್ಕೆ 4 ಆಗಲಿ 5 ಆಗಲಿ ಕಾರ್ಯಕ್ರಮ ನಡೆಸಿ ಈ ಒಂದು ಕಲಾತಂಡವನ್ನ ಗಟ್ಟಿಯಾಗಿ ನಿಲ್ಲಿಸ್ಕೊಂಡು ಒಂದು ಇವತ್ತು ಕಾರ್ಯಕ್ರಮ ಸಕ್ಸಸ್ ಆಗದಿತ್ತಂದ್ರೆ ಇದಕ್ಕೆ ನಮ್ಮ ಗೋಪಾಲಣ್ಣ ಕಾರಣ ಆಗ್ತಾರೆ ಅದಕ್ಕಾಗಿ ಎಲ್ಲ ಸಕಲಕಲ ಒಲ್ಲೊಬ್ಬರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಆ ನಿರೂಪಣೆಗೂ ಸಹಿ ಹಾಡಿಗೂ ಸಹಿ ಕಾಮಿಡಿಗೂ ಸಹಿ ಅನ್ನೋದ ನಮ್ಮ ಗೋಪಾಲ್ ಮಾಮರ್ ಎಲ್ಲದಕ್ಕೂ ಸಹಿ ಅದಾರ ಈಗ ಮೊನ್ನೆ ಒಂದು ವರ್ಷದಿಂದ ನಮ್ಮ ಗೋಪಾಲ್ ಮಾಮರಿಗೆ ಕನ್ನಡಕ್ಕೆ ಹೋಗಿದ್ರು ನಾವು ನನ್ನ ಹೆಸರು ಗೋಪಾಲ್ ಇನ್ಸ್ಕೇರಿ ಬಿಜಾಪುರ ಹತ್ರ ಮಹಾಲಯನಪುರ ನೂರ ಇಟ್ಟೆ ಪರಿಚಯ ನಾ ಅದನ್ನ ಹೇಳ್ಕೊಡ್ಬೇಕಲ್ಲ ಮರ್ಯಾದೆ ಪ್ರಶ್ನೆ ಮರ್ಯಾದೆ ಪ್ರಶ್ನೆ ನಂಗೇನು ಮರ್ಯಾದೆ ಎತ್ತಿ ನಿಂತಿತ್ತಿಲ್ಲಿ ನಾನ್ ಹೇಳ್ಕೊಟ್ರಲ್ಲ ಮತ್ತೆ ನಮ್ಮ ಗೋಪಾಲ್ ಮಾಮರಿಗೆ ಒಂದು ವರ್ಷದಿಂದ ಕನ್ಯೆ ನೋಡಕ್ ಹೋಗಿದ್ದು ರೀ ಕನ್ಯೆ ನೋಡಕ್ ಹೋದಾಗ ಹೋದ ತಕ್ಷಣ ಅವ್ರ ಅಣ್ಣತಮ್ಮರು ಮಾತಾಡಿಸಿದ್ರು ಹುಡುಗಿ ತಂದೆಯವ್ರು ಮಾತಾಡಿಸಿದ್ರು ಹುಡುಗಿ ಚಹಾ ತಮ್ಮಂದು ಕೊಟ್ಟಳ್ರಿ ಹುಡುಗಿ ಚಹಾ ತಮ್ಮಂದು ಕೊಟ್ಲು ಚಹಾ ಕುಡಿಗಂಟ ಹುಡುಗಿ ಅವ್ವ ಇವನ ಮುಖ ನೋಡಿದ್ದಿಲ್ಲ ಮುಂದೈತ್ರ ಚಹಾ ಕುಡಿಗಂಟ ಹುಡುಗಿ ಅವ್ವ ಇವನ ಮುಖ ನೋಡಿದ್ದಿಲ್ಲ ಚಹಾ ಕುಡಿದಾದ್ಮೇಲೆ ಹುಡುಗಿ ಅವ್ವ ಈ ಟಿಪ್ಪುಲು ಸುಂದರ ನೋಡ್ಯಾರ್ರಿ ನೋಡ್ಯಾರ ಹುಡುಗಿ ಅವ್ವ ಏನು ತಿಳಿತೋ ಏನು ಬಿಡ್ತೇವೆ ಒಂದು ಗೊತ್ತಿಲ್ಲ ಸೀದಾ ಅವ್ರ ಮನೆಯವ್ರ ಎಲ್ಲರ ಕಳೆದು ಒಳ ಮೀಟಿಂಗ್ ನಡೆಸ್ಯಾರ್ರಿ ಮೀಟ್ ಏನ್ ಹೆಂಗ ಸಣ್ಣ ಸುಮ್ಮನೆ ಅಂದ್ರು ಅಣ್ಣ ಮಾತಾಡ್ಬೇಕಾರೆ ಅದಟ್ಟಿದ್ದ ಮಾತಾಡಕ್ ಹೋಗ್ಬೇಡ ಆಮೇಲೆ ಕುಡಿಬೇಕಾದ್ರೆ ಬೇಕಾದ್ರೆ ಜರಿಯಾರ್ ನಿನಗ್ಯಾರ ಬೇಡ ಅಂತ ದಯವಿಟ್ಟು ಅದಟ್ಟಿದ್ದ ಮಾತಾಡಕ್ ಹೋಗ್ಬೇಡ ಪ್ಲೀಸ್ ಕರೆಸಿ ಮೀಟಿಂಗ್ ನಡೆಸ್ಯಾರ್ರಿ ಮೀಟಿಂಗ್ ನಡೆಸ್ತವ್ರ ಹೊರಗೆ ಬಂದವ್ರ ನನ್ನ ಗೋಪಾಲ್ ಮಾಮನ ಕಾಲ ಕಲ್ ಮರ್ಲಿ ಕಟ್ಟಾಕ ಸುರು ಎದಕ್ಕ ಬಡಿಯಾಕತ್ರಿ ಕೇಳಾಕ ಬಿಡುವಲ್ರು ಇಕ್ಕಟ್ಟ ಸಿಟ್ಟು ಬಾಳ ನನಗ ಎದಕ್ಕರೆ ಬಡಿಯತ್ರಿ ಹೇಳಿರ ಬಡ್ರಿ ಮಾರ್ರೆ ಅಂದೆ ಹುಡುಗಿ ಅವು ಏನ್ಬೇಕ್ರಿ ಯಪ್ಪ ನಿಳಿತೈತಿ ತಿಳಿತೈತಿಲ್ಲ ನನಗಂದು ರಗಡ್ತೈತಿ ಹೇಳ್ರಿ ನೀವು ಒಂದೇ ಈ ಪಾಡ್ಕೊ ಈ ವಚನ ಹಾಕ್ಯ 25 ವರ್ಷದಿಂದ ನನ್ನ ನೋಡಕ್ ಬಂದಿದ್ದ ಈಗ ನನ್ನ ಮಗಳ್ ನೋಡಕ್ ಬಂದ ಎತ್ತರ ಹೊಡಿಲಿ ಉಂಗ ಅಂದ್ಲು ಮಾಮ ತುಂಬಾ ಧನ್ಯವಾದಗಳು ಬಹಳ ಚಂದ ಪರಿಚಯ ಮಾಡಿಕೊಟ್ಟಿ ಸ್ವಲ್ಪ ಇತ್ತದು ಹಾಗಿನಾಳ ಊರೊಳಗ ಮಳಿ ಬಂದು ತಡದ ಮಳಿ ಜಡದ ಹೊಡೆದಂಗ ಆತಿದ್ರು ಗೊತ್ತಾಗ್ತದೆ ತುಂಬಾ ತುಂಬಾ ಧನ್ಯವಾದಗಳು.